ಬಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನನ್ನ ಹೊಸದುರ್ಗ ತಾಲೂಕಿನ ಬಂಧುಗಳೇ, ಇವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಮಗೆಲ್ಲ ಕೋರ್ತಾ ನಾನು ಗೋಳಿಯಟ್ಟಿ ಶೇಖರ್ ಮಾತಾಡ್ತಾ ಇರೋದು. ಈಗ ವಾಯ್ಸು ಮೆಸೇಜ್ ಹಾಕಿದ್ದಕ್ಕೆ ಉದ್ದೇಶ ಇಷ್ಟೇ. ನಾನು ಯಾರಿಗೂ ಕೂಡ ಕೆಲಸ ಮಾಡೋರಿಗೆ ತಾಲೂಕಿನಲ್ಲಿ ಯಾರಿಗೂ ಕಿರಿಕಿರಿ ಮಾಡೋಕ್ಕೆ ಹೋಗೋದಿಲ್ಲ. ಅದೇ ಪಕ್ಷ ನಾನಿದ್ದಾಗ ಭಾಳಷ್ಟು ನನಗೆ ಕಿರಿಕಿರಿ ಕೊಟ್ಟರು. ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ನನ್ನ ಆಡಳಿತ ಮಾಡೋ ಟೈಮಲ್ಲಿ ನಾನು ಎಮ್ ಎಲ್ ಆಗಿದ್ದ ಸಂದರ್ಭದಲ್ಲಿ ತೊಂದರೆಯನ್ನು ಕೊಟ್ಟರು. ಈಗ ಹಂಗೆ ನಾನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಆದರೂ ಕೂಡ ಹಿಂದೆ ಮಣ್ಣೋಡಿಯವರು ಎಲ್ಲ ಲೇಔಟ್ಗಳಿಗೆಲ್ಲ ಡಿ ಸಿ ಮೇಡಮ್ಮು ಈಗ ಬಂದಿದ್ರಲ್ಲ ಮೇಡಮ್, ನಮ್ಮ ದಿವ್ಯಪ್ರಭು ಮೇಡಮ್, ಭಾಳ ಸ್ಟ್ರಿಕ್ಟು, ತುಂಬ ಸ್ಟ್ರಿಕ್ಟ್ ಆಫೀಸರು. ಅವ್ರಿಗೆ ಫೋನ್ ಮಾಡಿ ನಮ್ಮ ನಾನು ಶಾಸಕ, ನಮ್ಮ ಸರ್ಕಾರ ಇದ್ದಿದ್ದು, ನಮ್ಮ ಮುಖ್ಯಮಂತ್ರಿಗಳಿದ್ದು, ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳಿದ್ದು, ನಮ್ಮ ಆಡಳಿತ ಪಕ್ಷ ನಮ್ಮ ನಾನು ಎಮ್ ಎಲ್ ಎ ಇದ್ದಾಗ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಇಲ್ಲಿಂದ ಫೋನ್ ಮಾಡಿಬಿಟ್ಟು, ಹೊಸದುರ್ಗದಿಂದ ಫೋನ್ ಮಾಡಿಬಿಟ್ಟು ಲೇಔಟ್ಗಳು ಮಣ್ಣು ಹೊಡಿತಾರೆ, ಇದರಲ್ಲಿ ಮಣ್ಣು ಹೊಡಿತಾರೆ ಅಂತ ಹೇಳ್ಬಿಟ್ಟು, ಸರ್ಕಾರಿ ಜಾಗಗಳಲ್ಲಿ ಮಣ್ಣು ಹೊಡಿತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡೋರು. ನಮ್ಮ ಮೇಡಮ್ ಎಷ್ಟು ಸ್ಟ್ರಿಕ್ಟ್ ಅಂದರೆ ಅಲ್ಲಿಂದ ಕಳಿಸೋರು, ಕಳಿಸ್ಬಿಟ್ಟು ಕೇಸ್ ಮಾಡ್ಸೋರು, ಡಿ ಎಮ್ ಜಿಯವ್ರನ್ನೆಲ್ಲ ಕಳಿಸ್ಬಿಟ್ಟು ಕೇಸ್ ಮಾಡ್ಸೋರು. ಅದೇ ಮೇಡಮ್ ಈಗಿದ್ದಾರೆ, ಡಿ ಸಿ ಮೇಡಮ್ ಇದ್ದಾರೆ, ಇವತ್ತು ಒಂದೇ ಒಂದು ಟ್ಯಾಕ್ಟ್ರಿನೂ ಕೂಡ ಇಳಿಸೋಕ್ಕಾಗ್ತಾ ಇಲ್ಲ ಮಣ್ಣು ಹೊಡೆಯೋದು. ಇದು ವ್ಯತ್ಯಾಸ ನಮ್ಮ ತಾಲೂಕಿನ ಜನಗಳ ಗಮನಕ್ಕೆ ಇದೆ ಅಷ್ಟೇ. ನಾವಿದ್ದಾಗ ಒಂಥರ, ಇವಾಗ ಒಂಥರ ಅನ್ನೋದು. ಈಗ ಆಡಳಿತ ಪಕ್ಷದಲ್ಲಿ ಇರೋರು ಏನು ಮಾಡ್ತಿದಾರೆ ಅಂದರೆ, ಕ್ಯಾದಿಗೆರೆ ಕಾವಲಾ ಇದೆಯಲ್ಲ, ಇಟ್ಕೆ ಫ್ಯಾಕ್ಟ್ರಿಗಳೆಲ್ಲ ಮಣ್ಣೊಡಿತಾರೆ, ರಾತ್ರಿಯೆಲ್ಲ ಮಣ್ಣೊಡಿತಾರೆ. ಪೊಲೀಸರು ಕೇಳಿದರೆ ಪೊಲೀಸರು ಏನು ಹೇಳ್ತಾರೆ ಗೊತ್ತಾ, ಸರ್ ಮಣ್ಣು ಹೊಡ್ಕೊಳಕ್ಕೆ ಏನೂ ತೊಂದರೆ ಇಲ್ಲ ಸರ್, ಮಳ್ಳು ಹೊಡಿಬಾರ್ದು, ಮಳ್ಳು ಮಾತ್ರ ಹೊಡಿಬಾರ್ದು ಅಂತ ಹೇಳ್ತಾರೆ, ರಾತ್ರಿಯೆಲ್ಲ ಮಣ್ಣೊಡಿತಾರೆ. ಡಾಕ್ಟರ್ ಕಿರಣ್ ಅವರೇ, ಅಗ್ರಿಕಲ್ಚರ್ ಯಾರು ವೆಟರ್ನರಿ ಯಾರನ್ನು ಇದ್ದರೆ ಕೇಳಿಸ್ಕೊಳ್ಳಿ ದಯಮಾಡಿ. ಅದು ಜಿಲ್ಲಾವರೇ ಇರ್ಬೋದು, ರಾಜ್ಯದಲ್ಲಿರ್ಬೋದು, ಅಥವಾ ತಾಲೂಕಿನಲ್ಲಿರ್ಬೋದು, ಕಾವಲುಗಳಲ್ಲಿ ಒಂದು ಒಂದು ಸಣ್ಣ ಟ್ಯಾಕ್ಟ್ರಿ ಹೋದ್ರೂ ಕೂಡ ಅವಾಗ ಹಿಡ್ದಾಗ್ತಾ ಇದ್ರಿ, ಇವತ್ತು ರಾತ್ರಿಯೆಲ್ಲ ಹೊಡಿತಾರೆ, ಬೆಳಿಗ್ಗೆಲ್ಲ ಹೊಡಿತಾರೆ, ಲೇಔಟ್ಗಳಿಗೆ ಹೊಡಿತಾರೆ, ಅಲ್ಲಿ ತೋಟಗಳಿಗೆ ಹೊಡಿತಾರೆ, ತೋಟಗಳಿಗೆ ಬಿಡಿ, ಅದು ಇಟ್ಕೆ ಫ್ಯಾಕ್ಟ್ರಿ ಅವರು ಹೊಡಿತಾರೆ. ಅದರಲ್ಲಿ ನಮ್ಮ ಹುಡುಗರು ಯಾರನ್ನ ಒಬ್ಬೊಬ್ರು ಹೋದರೆ ಅವ್ರಿಗೆ ಕೊನೆಗೆ ನಾವು ಹೋದ ತಿಂಗಳಲ್ಲಿ ಮರ್ಡ್ರ ಹಂಗೆ ಅವ್ರಿಗೇನು ಮರ್ಡ್ರ ಮಾಡಿಸ್ಬಿಟ್ರಂತೆ ಪೊಲೀಸರು ಅಂತ ಹೇಳಿದ್ವಿ. ಅಂದರೆ ಕುಡಿದು ಸತ್ತೋಗಿದ್ದಾನೆ ಅಂತೇಳಿ ರಿಪೋರ್ಟಲ್ಲಿ ಬಂದು ಬತ್ತು ಪೊಲೀಸರು ಹೊಡೆದು ಸಾಯಿಸ್ಬಿಟ್ರು. ಅದು ಆವಾಗ ಹೋಗಲಿ ಅಂತೇಳಿ ನಾನು ಸುಮ್ಮನಾದೆ. ಈಗಲೂ ಕೂಡ ಕಂಟ್ರೋಲ್ ಆಗಿಲ್ಲ. ದಯಮಾಡಿ ದಿವ್ಯಪ್ರಭು ಮೇಡಮ್ ಅವರೇ, ತಮ್ಮ ಬಗ್ಗೆ ಅಪಾರ ವಿಶ್ವಾಸ ಇದೆ, ಹಿಂದೆ ನಾವಿದ್ದಾಗ ಹೆಂಗೆ ಸ್ಟ್ರಿಕ್ಟ್ ಮಾಡ್ತಾ ಇದ್ರೆ ಈಗಲೂ ಕೂಡ ದಯಮಾಡಿ ಸ್ಟ್ರಿಕ್ಟ್ ಮಾಡಿ, ಸಾಧ್ಯ ಆದರೆ ಮಾಡಿ, ಇಲ್ಲಾಂದರೆ ಆಡಳಿತ ಪಕ್ಷದಲ್ಲಿ ಹೊಂದ್ಕೊಂಡು ಹೋಗೋದಾದರೆ ನಮ್ದೇನು ಅಭ್ಯಂತರ ಇಲ್ಲ ಮೇಡಮ್ ಅವರೇ. ಹಾಗಾಗಿ ಡಿ ಎಂ ಜಿ ಅವರೇ ಅಷ್ಟೇ. ನಂದು ಇನ್ನೊಂದು, ನನ್ನ ತಮ್ಮ ಹೊಡಿತಾ ಇದೆ, ನನ್ನ ಸ್ವಂತ ತಮ್ಮ. ತಮ್ಮನಿಗೆ ಏನು ಮಾಡಿದರು, ಲೇಔಟ್ ಮಾಡೋರು ಈ ಐ ಬಿ ಎದುರುಗಡೆ ಲೇಔಟ್ ಮಾಡೋರು, ನನ್ನ ತಮ್ಮನಿಗೆ ಅವನು ಟಿಪ್ಪರಲ್ಲಿ ಹೊಡೆಯೋಕ್ಕೆ ಅವನಿಗೆ ಹಚ್ಚಿಬಿಟ್ರು. ತಕ್ಷಣವೇ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಅಲ್ಲಿಂದ ಫೋನ್ ಮಾಡಿದರು. ಗೊತ್ತಾಗ ಹೋದ ತಕ್ಷಣ ನಾನು ಏನಕ್ಕೆ ಹೋಗಿದ್ದೆ, ನಾನೇ ಹಿಡಿದ್ಬಿಟ್ಟು ಆ ತಹಸೀಲ್ದಾರ ತಿಪ್ಪೇಸ ಇವರಿದ್ದರು, ತಹಸೀಲ್ದಾರ್ ಸಾಹೇಬರು, ನಾನೇ ಹಿಡಿದ್ಬಿಟ್ಟು ನಾನೇ ಪೆನಾಲ್ಟಿ ಹಾಕ್ಸಿದ್ದೆ. ಕೊನೆಗೆ ಪೆನಾಲ್ಟಿ 50,000 ನಾನು ಕೊಟ್ಟು ಕಳಿಸ್ದೆ. ನನ್ನ ತಮ್ಮನ ಗಾಡಿ ಹಿಡಿದಿದ್ದಲ್ದಲೇ ನಾನೇ ಪೆನಾಲ್ಟಿ ಕಟ್ಸಿದ್ದೀನಿ. ಹಾಗಾಗಿ ದಯಮಾಡಿ, ಈಗ ಹಗಲು ರಾತ್ರಿ ಎಗ್ಗಿಲ್ದಲ್ಲಿ ಹೊಡಿತಿದ್ದಾರೆ, ದಯಮಾಡಿ ತಾಲೂಕಿನ ಜನತೆ ಸೂಕ್ಷ್ಮ ಗಮನಿಸಿ, ಶಾಸಕರು ಆದಂಥವರ ಕಡೆಯವರು ಹಗಲು ರಾತ್ರಿ ಟ್ಯಾಕ್ಟ್ರಿಗಳಲ್ಲಿ ಮರಳು ಮತ್ತು ಮಣ್ಣು ಲೇಔಟ್ಗಳಲ್ಲಿ ಮಾಡೋರಲ್ಲ, ಅವರೇ ಹೊಸದುರ್ಗ ಸುತ್ತಮುತ್ತ ತೊಗೊಂಡಿರೋರೆಲ್ಲ ಅವ್ರ ಫಾಲೋವರ್ಸೇ, ಅವ್ರ ಮಕ್ಕಳು, ಅವ್ರ ಸಂಸಾರ, ಅವ್ರ ಕುಟುಂಬದವರೇ ಮಾಡ್ತಾಯಿದ್ದಾರೆ ಲೇಔಟ್ಗಳೆಲ್ಲ, ಅವ್ರ ಫಾಲೋವರ್ಸೇ ಮಾಡ್ತಾಯಿದ್ದಾರೆ. ಅದಕ್ಕೆ ಬೇಕಾಗಿರೋ ಮಣ್ಣು ಇಟ್ಕೆ ಫ್ಯಾಕ್ಟ್ರಿಗೆ ಎಲ್ಲ ಕಡೆ ಅವ್ರಿಗೆ ಬೇಕಾಗಿದೆ. ಇದನ್ನು ದಯಮಾಡಿ ತಾವು ಜನತೆಯನ್ನು ಗಮನಿಸಿ, ನಮ್ಮ ಆಡಳಿತದಲ್ಲಿ ಹೆಂಗಿತ್ತು ಈಗ ಹೆಂಗಿದೆ ಅಂತೇಳಿ ಇದೆಲ್ಲ. ಯಾಕಂದ್ರೆ ನೀವೆಲ್ಲ 500 ರೂಪಾಯಿ ತೊಗೊಂಡು ಓಟ್ ಹಾಕಿರಲ್ಲ, ನಿಮಗೆಲ್ಲ ಗೊತ್ತಾಗಲ್ಲ ಬಿಡಿ. ಪಾಪ ನಮ್ಮ ಜನಗಳಿಗೆ ಎಲ್ಲಿ ಗೊತ್ತಾಗುತ್ತೆ, ಯಾರಿಗೂ ಕೇಳೋಕೆ ಹಕ್ಕಿಲ್ಲಲ್ಲ. ಈಗ ಜಿವಿ ಟಿವಿ, ಇದು ನಿಮ್ಮ ಧ್ವನಿ.